ಬಾಗಲಕೋಟೆ ಲೋಕಸಭಾ ಚುನಾವಣೆಯ ಪ್ರಚಾರಾರ್ಥವಾಗಿ ಪ್ರಜಾಧ್ವನಿ ಕಾರ್ಯಕ್ರಮ ಒಂದು ಗುರುದ್ವಾರ ದೇವಾಲಯ ಅನ್ನೋದ್ರಾಗ ಏನಿತ್ತಲ್ಲ ಆ ಜಗದ ಒಂದು ಸನ್ನಿವೇಶ ಆಗಿತ್ತು. ಅವತ್ತೇನಾದರೂ ಇಂದಿರಾಗಾಂಧಿ ಕೊಡುವಂತ ಕೆಲಸ ಇವತ್ತು ನರೇಂದ್ರ ಮೋದಿ ಅವರು ಮಾಡಲಿ, ಅದಕ್ಕೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹೆಚ್ಚು ಕಡಿಮೆ ನಮ್ಮ ದೇಶದ ಬಿಟ್ಟು ಬೇರೆ ದೇಶಕ್ಕೆ ಹೋಗುವಂತ ಸಂದರ್ಭ ಆಗಿತ್ತು. ಆ ಗಮನಕ್ಕಿಟ್ಟುಕೊಂಡು ಆ ತಾಯಿ ಅವತ್ತು ನಿರ್ಧಾರ ಮಾಡಿ ಅದಕ್ಕೆ ಹೋರಾಟ. ನಮ್ಮ ಇಂಡಿಯಿಂದ ಬಂದಿರತಕ್ಕಂತಹ ನಮ್ಮ ಸಹೋದರ ಮಾಡ್ರಿ, ಇವತ್ತೇ ನಾವು ರಾಹುಲ್ ಗಾಂಧಿಯವರು ಪ್ರಿಯಾಂಕಾ ಗಾಂಧಿಯವ್ರನ್ನ ನಾವು ವಿಚಾರ ಮಾಡ್ತೀವಲ್ಲ, ಅವ್ರ ಅಪ್ಪನ ಅವ್ರ ತಂದೆ ಆದಂತ ರಾಜೀವ್ ಗಾಂಧಿ ಅವ್ರ ಬಗ್ಗೆ ಹೇಳಕ್ಕ ಕಾರ್ಯಕ್ರಮಗಳ ಬಗ್ಗೆ ಈಗಾಗಲೇ ಹೇಳಿದ್ದಾರೆ. ಆದ್ರೆ ಈ ಕಾರ್ಯಕ್ರಮಗಳನ್ನ ಕೊಡಬೇಕಾದ್ರೆ ಯಾಕೆ ಕೊಟ್ರು, ಯಾವ ಕಾರಣಕ್ಕೆ ಕೊಟ್ರು? ಕಾಂಗ್ರೆಸ್ ಪಕ್ಷದ ಕೊಡುಗೆ ಬಹಳ ದೊಡ್ಡದೈತಿ. ಆ ವಿಷಯವನ್ನ ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯಮಾನ್ಯರು ಇನ್ನ ಮಾತಾಡೋದೈತಿ. ತಮ್ಮ ಗಮನಕ್ಕಿರಲಿ, ಇವತ್ತೇ ನಾವು ಸಂಯುಕ್ತ ಪಾಟೀಲ್ ನಮ್ಮ ಅನ್ನ ಸಾರ ಚಿಕ್ಕಿ ಅಂತೀವಲ್ಲ ಕಡಲೆ ಬೀಜದ್ದು ಎಲ್ಲಾ ಪೌಷ್ಟಿಕ ಆಹಾರ ಗೆಲ್ಲಿಸಿ ತಗೊಂಡ್ಬಂದಿದ್ದ ಅಂತಂದ್ರೆ ಇದು ಎಲ್ಲ ಒಂದ್ ಕಡೆ ಬರೀ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಬಲು ಸಿಗಂಗಿಲ್ಲ, ಇಡೀ ನಮ್ಮ ಜಿಲ್ಲೆಯ ರೈತಾಪಿ ವರ್ಗಕ್ಕೆ ತಾಯಂದರಿಗೆ ಕೊಡ್ಬೇಕು, ಬಡ ಕುಟುಂಬದವರಿಗೆ ನ್ಯಾಯ ಕೊಡ್ಬೇಕಂತ ನಾವು ವಿಚಾರ ಮಾಡಿ ಈ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿವಿ. ಯಾವುದೇ ಕಾರಣಕ್ಕೂ ಈ ಕಾರ್ಯಕ್ರಮ ಪರವಾಗಿ ಅವರಿಗೆ ತುಂಬು ಹೃದಯದಿಂದ ಸ್ವಾಗತವನ್ನ ಕೋರ್ಲಿಕ್ಕೆ ಬಯಸ್ತೇನೆ. ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಾರೆ. ಮಣಕ್ಕೆ ತಂಪೆರೆಯುವ ಮಳೆ ರಾಯನ ಆಗಮನಕ್ಕಾಗಿ ಹಾತರಿತಾ ಇರುವಂತಹ ಅಣ್ಣದಾತನಿಗೆ ಮುಂಗಾರು ಮಳೆಯ ಮುನ್ಸೂಚನೆ. ಈ ಸಸಿಗೆ ನೀರೆರೆಯುವ ಕಾರ್ಯಕ್ರಮ ಜೋರಾದ ಚಪ್ಪಾಳೆ ಬರಲಿ. ಕಾಂಗ್ರೆಸ್ ಅಭ್ಯರ್ಥಿಯಾದ ಸಂಯುಕ್ತ ಪಾಟೀಲ್ ಕೃಷ್ಣೆಯಾಗಿ, ಕಾವೇರಿಯಾಗಿ, ಘಟಪ್ರಭೆಯಾಗಿ, ಮಲಪ್ರಭೆಯಾಗಿ ಭೂಮಿಯನ್ನ ಅಣ್ಣದಾತನನ್ನ ಇಡೀ ಬಾಗಲಕೋಟೆ ಜಿಲ್ಲೆಯನ್ನ ತಂಪಾಗಿರ್ತೇನೆ ಅನ್ನುವಂತ ಭರವಸೆಯನ್ನ ನೀಡುವಂತಹ ಅರ್ಥಪೂರ್ಣ ಕಾರ್ಯಕ್ರಮ ಇದು ಉದ್ಘಾಟನೆಗೊಳ್ತಾ ಇದೆ ಭವ್ಯ ವೇದಿಕೆ ಮೇಲೆ. ಇನ್ನೋರ್ವ ಹಿರಿಯರು, ಈ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು, ನಮ್ಮೆಲ್ಲರಿಗೂ ಆತ್ಮೀಯರಾದಂತಹ ಒಂದು ಭವ್ಯ ಕಾರ್ಯಕ್ರಮ ವೇದಿಕೆ ಮೇಲೆ ಜರುಗ್ತಾ ಇದೆ. ಪಕ್ಷಕ್ಕೆ ಸೇರ್ಪಡೆಗೊಳ್ಳಲು ಬರುವ ಶ್ರೀಮಾನ್ ಅಶೋಕ್ ಅಂಗಡಿಯವರು, ಶ್ರೀ ವಿನಯ್ ಹೆಗ್ಗಳಿಗೆಯವರು ವ್ಯಾಪಾರಸ್ಥರು, ಶ್ರೀ ಹಿಪ್ಪರಿಗೆ ವಕೀಲರು, ಶ್ರೀ ಅಮಿತ್ ನಾಶಿಯವರು, ಶ್ರೀಶೈಲ್ ಹಿಪ್ಪರಿಗೆಯವರು,
ಶ್ರೀ ಗುರು ಹಲ್ವಾಡ್ ಅವರು, ಶ್ರೀ ರಮೇಶ್ ಗುರು ಸಾಹ್ ಹಲ್ವಾಡ್, ಶ್ರೀ ರಮೇಶ್ ಬದ್ದೂರ್ ವಕೀಲರು ಬಾಗಲಕೋಟೆ, ಇವರು ಇಂದು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಮುಖ್ಯಮಂತ್ರಿಗಳು ಅವರನ್ನ ಪಕ್ಷಕ್ಕೆ, ವಿನಯ್ ಕುಲಕರ್ಣಿ ಅವರು, ಸಂಗಪ್ಪ ಹಳ್ಳಿ ಇವರು ಕೂಡ ಇಂದು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಇವರೆಲ್ಲ ಅವರಿಂದ ಸ್ವಾಗತಿಸಿದರು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅನ್ನೋ ರೀತಿಯಲ್ಲಿ ಪುಣ್ಯಕೋಟಿಯ ವಾಕ್ಯವನ್ನ ನೆನಪಿಸುವಂತಹ ನುಡಿದಂತೆ ನಡೆದ ಘನತೆವಿತ್ತ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಇವತ್ತು ಹೊಸದಾಗಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇರುವಂತಹ ಎಲ್ಲ ಯುವ ನಾಯಕರಿಗೆ ಏನ್ ಕೊಟ್ಟಾರಲ್ಲ ಅದು ನಿಮ್ಮ ಹಕ್ಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ನಿಮಗೆ ಭಿಕ್ಷೆ ಹಾಕಿಲ್ಲ, ಈ ಸರ್ಕಾರ ನಿಮ್ಮನ್ನ ಗೌರವಿಸುವಂತ ಪ್ರಯತ್ನವನ್ನ ಮಾಡಿದ್ದೆ ವಿನ ನಿಮಗೆ ಭಿಕ್ಷೆ ಹಾಕುವಂತ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿಲ್ಲ ಅನ್ನುವಂತ ಮಾತನ್ನ ತಾಯಂದ್ರಿಗೆ ಹೇಳುವಂತ ಪ್ರಯತ್ನವನ್ನ ಮಾಡ್ತೇವೆ. ಬಹಳ ಜನ ಯುವಕರಾದರೆ ವೇದಿಕೆ ಮೇಲೆ ಗ್ಯಾಲಕ್ಸಿ ಆಫ್ ಲೀಡರ್ಸ್ ಇದ್ದಾರೆ, ಎಲ್ಲರ ಹೆಸರನ್ನು ಕೂಡ ಹೇಳಲಿಕ್ಕೆ ಹೋಗಲ್ಲ, ಯಾರು ತಪ್ಪು ತಿಳ್ಕೋಬಾರ್ದು. ಸ್ವಾಗತ ಮಾಡೋರು ಎಲ್ಲರ ಹೆಸರುಗಳನ್ನು ಕೂಡ ಹೇಳಿ ಸ್ವಾಗತ ಮಾಡಿದ್ದಾರೆ. ವೇದಿಕೆ ಮೇಲಿರ್ತಕ್ಕಂತ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳೇ, ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ನೆರೆದಿರ್ತಕ್ಕಂಥ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಮತಬಾಂಧವರೇ, ಯುವಕ ಮಿತ್ರರೇ, ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರೇ, ಈಗಾಗಲೇ ಬಹಳ ಜನ ನಮ್ಮ ಮುಖಂಡರುಗಳು ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿ ಲೋಕಸಭಾ ಚುನಾವಣೆ ಬಗ್ಗೆ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಕೂಡ ನಿಮ್ಮ ಆಶೀರ್ವಾದ ಬೇಕು ಅಂತೇಳಿ ಅವರು ಕೂಡ ಮನವಿ ಮಾಡಿದ್ದಾರೆ. ಮೇ 7 ನಡೀತಕ್ಕಂತ ಲೋಕಸಭಾ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಅಂತೇಳಿ ತಾವೆಲ್ಲ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂತಂದ್ರೆ ಮುಂದಿನ 5 ವರ್ಷ ಈ ದೇಶದ ಅಧಿಕಾರದ ಚುಕ್ಕಾಣಿಯನ್ನ ಯಾವ ಪಕ್ಷ ಹಿಡಿದ್ರೆ ಈ ದೇಶದ ಭವಿಷ್ಯ, ಈ ದೇಶದ ಆರ್ಥಿಕ ಪರಿಸ್ಥಿತಿ, ಈ ದೇಶದ ಸಾಮಾಜಿಕ ಪರಿಸ್ಥಿತಿ,
ಬದಲಾವಣೆ ಆಗ್ತದೆ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ತೇವೆ. ಈಗ ಕಳೆದ 20 ವರ್ಷಗಳಿಂದ ಗದ್ದಿಗೌಡರು ನಿಮ್ಮನ್ನ ಪ್ರತಿನಿಧಿಸಿ ಲೋಕಸಭೆಗೆ ಹೋಗಿದ್ದಾರೆ. ನೀವು ಒಂದು ಪ್ರಶ್ನೆಯನ್ನ ಕೇಳಬೇಕು, ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಯಿತು, ತೆರಿಗೆ ಹಂಚಿಕೆಯಲ್ಲಿ ದೊಡ್ಡ ಅನ್ಯಾಯ, 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದ್ದಂಥ ಅನುದಾನವನ್ನು ಕೊಡದೇ ಹೋದದ್ದು ದೊಡ್ಡ ಅನ್ಯಾಯ, ಅಪ್ಪರ್ ಭದ್ರ ಯೋಜನೆಗೆ ಬಜೆಟ್ನಲ್ಲಿ 5,300 ಕೋಟಿ ಕೊಡ್ತೀವಿ ಅಂತೇಳಿ ಕೊಡದೇ ಹೋದದ್ದು, ಕರ್ನಾಟಕದಲ್ಲಿ ಭೀಕರವಾದಂಥ ಬರಗಾಲ ಇದ್ರೂ ಕೂಡ ಕರ್ನಾಟಕ ರಾಜ್ಯ ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಪಡೆಯುವವರೆಗೂ ಕೂಡ 1 ರೂಪಾಯಿ ಬಿಡುಗಡೆ ಮಾಡದೆ ಹೋದದ್ದು, ಇವುಗಳ ಬಗ್ಗೆ ಯಾವತ್ತಾರು ಕೂಡ ಗದ್ದಿಗೌಡರು ಪಾರ್ಲಿಮೆಂಟ್ನಲ್ಲಿ ಮಾತಾಡಿದಾರಾ? ನೀವೇ ವಿಚಾರ ಮಾಡಿ, ಈ ಪ್ರಶ್ನೆಯನ್ನು ಕೇಳಿ ಅವರಿಗೆ, ನೀವು ಯಾಕೆ ಮಾತಾಡಲಿಲ್ಲ? ನೀವು ಕರ್ನಾಟಕದ ಪ್ರತಿನಿಧಿಯಾಗಿ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಆಗದೆ ಹೋದರೆ, ನೀವು ಲೋಕಸಭಾ ಸದಸ್ಯರಾಗಿ ಇರಲಿಕ್ಕೆ ಲಾಯಕ ಅನ್ಲಾಯಕ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಬೇಕು. ಕೇಳ್ತೀರಾ? ಯಾವತ್ತಾರು ಬಾಯಿ ಬಿಟ್ಟಿದ್ದಾರ? ಈಗಾಗಲೇ ಸಂಯುಕ್ತ ಪಾಟೀಲ್ ಹೇಳಿದ್ರು, ಕರ್ನಾಟಕದಿಂದ 23-24ರಲ್ಲಿ 430,000 ರೂಪಾಯಿ ತೆರಿಗೆ ವಸೂಲಾಗ್ತದೆ. ಆ 430,000 ಕೋಟಿ, 430,000 ಕೋಟಿ, ಅದರಲ್ಲಿ ನಮಗೆ ನಮ್ಮ ತೆರಿಗೆ ಪಾಲು ಮತ್ತು ಕೇಂದ್ರ ಸರ್ಕಾರದಿಂದ ಬರತಕ್ಕಂಥ ಅನುದಾನ ಎರಡೂ ಸೇರಿ ಬರತಕ್ಕಂಥದ್ದು 55,000 ಕೋಟಿ. ಇನ್ನು ಉಳಿದದೆಲ್ಲ ಕೇಂದ್ರ ಸರ್ಕಾರನೇ ಇಟ್ಕೋತದೆ. ಸುಮಾರು 1,87,000 ಕೋಟಿ ರೂಪಾಯಿ 15ನೇ ಹಣಕಾಸಿನಲ್ಲಿ ಬರಬೇಕಾಗಿದ್ದಂಥ ಹಣ 15ನೇ ಹಣಕಾಸಿನಲ್ಲಿ ಬರದೇ ಹೋದದ್ದು 1,87,000 ಕೋಟಿ. ಇದು ಗೊತ್ತಾ ಓಲಿ ಅವರಿಗೆ, ನಿಮ್ಮ ಗದ್ದಿಗೌಡರಿಗೆ ಗೊತ್ತಿದೆಯಾ? ಇದು 1,87,000 ಕೋಟಿ ರೂಪಾಯಿ ಅನ್ಯಾಯ ಆಗಿದೆ. ಗದ್ದಿಗೌಡ್ರೆ, ಯಾವತ್ತಾರು ಪ್ರಶ್ನೆ ಕೇಳಿದ್ದೀರೇನ್ರಿ ಇದನ್ನ ಅಸೆಂಬ್ಲಿನಲ್ಲಿ, ಪಾರ್ಲಿಮೆಂಟ್ನಲ್ಲಿ? ಮತ್ತೆ ನಿಮ್ಮ ಧ್ವನಿಯಾಗಿ ಕರ್ನಾಟಕದ ಪ್ರತಿನಿಧಿಯಾಗಿ ಲೋಕಸಭೆಯಲ್ಲಿ ಇರಬೇಕಲ್ಲ ನೀವು? ಕಳೆದ ಲೋಕಸಭಾ ಚುನಾವಣೆಯಲ್ಲಿ 25 ಜನ ಗೆದ್ದರು ಬಿಜೆಪಿಯಿಂದ, 25 ಜನ. ಸುಮಲತಾ ಒಬ್ಬರು ಇಂಡಿಪೆಂಡೆಂಟ್ ಆಗಿ ಗೆದ್ದರು, ಒಬ್ಬರು ಕಾಂಗ್ರೆಸ್ನವ್ರು ಗೆದ್ದರು, ಇನ್ನೊಬ್ಬರು JDSನವ್ರು ಗೆದ್ದರು. ಇನ್ನು 25 ಜನ ಲೋಕಸಭಾ ಸದಸ್ಯರು ಬಿಜೆಪಿಯಿಂದ ಗೆದ್ದು ಯಾರಾದರೂ ಒಬ್ಬರು ಬಾಯಿ ಬಿಟ್ರ? ನೀವು ಯೋಚನೆ ಮಾಡಿ, ಎಲ್ಲರೂ ಪತ್ರಿಕೆಯಲ್ಲಿ ಬಂದಿದೆಯಾ ಬಾಯಿ ಬಿಟ್ಟಿರೋದವರು? ನೀವು 25 ಜನ ಗೆಲ್ಲಿಸಿ ಕಳಿಸ್ಕೊಟ್ಟಿದ್ರಲ್ಲ, ಇವರೆಲ್ಲ ಲೋಕಸಭೆಯಲ್ಲಿ ಕೂತ್ಕೊಂಡು 1 ದಿನ ಬಾಯಿ ಬಿಡಲಿಲ್ಲ ಅಂತಂದ್ರೆ
ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಯ್ತಲ್ಲ, ಈ ಅನ್ಯಾಯ ಮುಂದುವರಿಬೇಕಾ? ಅನ್ಯಾಯ ಮುಂದುವರಿಬಾರದು. ನಿಮ್ಮ ಧ್ವನಿಯಾಗಿ ಪಾರ್ಲಿಮೆಂಟ್ನಲ್ಲಿ ಮಾತಾಡ್ತಕ್ಕಂಥ, ಕರ್ನಾಟಕದ ಬಗ್ಗೆ ಮಾತನಾಡ್ತಕ್ಕಂಥವರು ಲೋಕಸಭೆಗೆ ಹೋದರೆ ನಮಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಗದ್ದಿಗೌಡರನ್ನ ಈ ಸಾರಿ ನೀವು ಸೋಲಿಸಬೇಕು. ನನಗೆ ವಿಶ್ವಾಸ ಇದೆ, ನಂಬಿಕೆ ಇದೆ, ಸಂಯುಕ್ತ ಪಾಟೀಲ್ ನಿಮ್ಮ ಧ್ವನಿಯಾಗಿ ಪಾರ್ಲಿಮೆಂಟ್ನಲ್ಲಿ ಕರ್ನಾಟಕದ ಪರವಾಗಿ ಮಾತಾಡ್ತಾರೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ಇದೆ. ನೀವು ನೋಡಿ, ಕಾಂಗ್ರೆಸ್ನ ಡಿ ಕೆ ಸುರೇಶ್ ಒಬ್ಬರು ಮಾತ್ರ ನಮಗೆ ಆದ ಅನ್ಯಾಯದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಇನ್ನು 27 ಜನ ಒಬ್ರು ಕೂಡ ಬಾಯಿ ಬಿಡಲಿಲ್ಲ. ನಾವು ಅನಿವಾರ್ಯವಾಗಿ ಬರ ಪರಿಹಾರಕ್ಕೆ ಸುಪ್ರೀಂ ಕೋರ್ಟ್ನ ಬಾಗಿಲನ್ನು ತಟ್ಟಬೇಕಾಗಿ ಬಂತು. ಇಲ್ಲಿ ಅಮಿತ್ ಶಾ ಅವರು ಬಂದು ಸುಳ್ಳು ಹೇಳಿದ್ರು. ಕರ್ನಾಟಕದವರು ಬಹಳ ವಿಳಂಬವಾಗಿ ಮನವಿಯನ್ನು ಕೊಟ್ಟಿದ್ದಾರೆ. ಕೋಡ್ ಆಫ್ ಕಾಂಡಕ್ಟ್ ಬಂದ್ಬಿಟ್ಟಿದೆ, ಚುನಾವಣೆ ಕೋಡ್ ಆಫ್ ಕಾಂಡಕ್ಟ್ ಬಂದ್ಬಿಟ್ಟಿದೆ. ಅದಕ್ಕೋಸ್ಕರ ಪರಿಹಾರವನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಪರಿಹಾರವನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಇಲ್ಲಿ ಬಂದು ಸುಳ್ಳು ಹೇಳಿದ್ರು. ಚನ್ನಪಟ್ಟಣಕ್ಕೆ ಬಂದು ರೋಡ್ ಶೋ ಮಾಡಿ ಸುಳ್ಳು ಹೇಳಿ ಹೋದರು. ಅದಾದ್ಮೇಲೆ ನಿರ್ಮಲಾ ಸೀತಾರಾಮನ್, ಈ ದೇಶದ ಹಣಕಾಸಿನ ಮಂತ್ರಿ, ಅವರು ಬಂದು ಹೇಳಿದ್ರು ಬರಗಾಲದ ದುಡ್ಡು ಕೇಳಿಲ್ಲ ಸಿದ್ದರಾಮಯ್ಯ ಸರ್ಕಾರ. ಅವ್ರು ಕೇಳಿರೋದು ಗ್ಯಾರಂಟಿಗಳಿಗೆ ದುಡ್ಡು ಕೊಡಿ ಅಂತ ಕೇಳಿದ್ದಾರೆ. ಅದರಿಂದ ಗ್ಯಾರಂಟಿಗಳಿಗೆ ದುಡ್ಡು ಕೊಡಕ್ ಬರಲ್ಲ. ನಾನು ಹೇಳಿದೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರೇ, ನಾವು ಗ್ಯಾರಂಟಿಗಳಿಗೆ ಒಂದು ಪೈಸೆ ಕೇಳಲ್ಲ, ಕೇಳದೂ ಇಲ್ಲ, ಕೇಳದೂ ಇಲ್ಲ. ನಮ್ಮ ಸಂಪನ್ಮೂಲಗಳಿಂದಲೇ ಗ್ಯಾರಂಟಿಗಳಿಗೆ ಹಣ ಒದಗಿಸ್ತೇವೆ. ನಮಗೆ ಗ್ಯಾರಂಟಿಗಳಿಗೆ ದುಡ್ಡು ಬೇಡ. ಕರ್ನಾಟಕದಲ್ಲಿ ಭೀಕರವಾದಂತಹ ಬರಗಾಲ ಇದೆ. ಆ ಬರಗಾಲಕ್ಕೆ 18,172 ಕೋಟಿ ರೂಪಾಯಿಗಳನ್ನು ಕೇಳಿದ್ದೇವೆ, ಅದನ್ನು ಕೊಡಿ ತಾಯಿ ಅಂತ ಕೇಳಿದ್ರೆ ಸುಳ್ಳು ಹೇಳ್ಬಿಟ್ಟು ಹೋದ್ರಲ್ಲ, ಸರಿನಾ ಇದು? ಅದಕ್ಕೋಸ್ಕರ ನಾವು ಸುಪ್ರೀಂ ಕೋರ್ಟ್ಗೆ ಹೋದ. ಸುಪ್ರೀಂ ಕೋರ್ಟ್ನವರು ಇವರಿಗೆ ಛೀಮಾರಿ ಹಾಕಿ ಮೊದಲು ಇತ್ಯರ್ಥ ಮಾಡ್ರಿ ಅಂತ ಹೇಳಿದ್ರು. ಮೊದಲು ಇತ್ಯರ್ಥ ಮಾಡ್ರಿ ಅವರಿಗೆ ಅಂತ, ತೆರಿಗೆ ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಬರ ಪರಿಹಾರ ಕೊಡ್ರಿ ಅವರಿಗೆ ಅಂತ ಹೇಳಿದ್ರು. ಅಟಾರ್ನಿ ಜನರಲ್, ಸಾಲಿಸಿಟರ್ ಜನರಲ್ ಇಬ್ಬರೂ ಕೂಡ ಕೇಂದ್ರ ಸರ್ಕಾರವನ್ನು ಪ್ರತಿನಿಧಿಸಿದ್ರು. ಅವರು ಸುಪ್ರೀಂ ಕೋರ್ಟ್ ಮುಂದೆ ಹೇಳಿದ್ರು, ನಮಗೆ 2 ವಾರ ಟೈಮ್ ಕೊಡಿ, 2 ವಾರ ಟೈಮ್ ಕೊಡಿ, ನಾವು ಅದನ್ನು ಕೇಂದ್ರ ಸರ್ಕಾರ ಕೇಳಿ ಇತ್ಯರ್ಥ ಮಾಡಿಸ್ತೀವಿ ಅಂತ ಹೇಳಿದ್ರು. ಸುಪ್ರೀಂ ಕೋರ್ಟ್ನವರು 2 ವಾರ ಟೈಮ್ ಕೊಟ್ಟರು. ಆಮೇಲೆ ಮತ್ತೆ ಬಂದರು, 21ನೇ ತಾರೀಕು ಕೇಸ್ ಇತ್ತು. 21ನೇ ತಾರೀಕು ಹೇಳಿದ್ರು ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್, ಇನ್ನೊಂದು ವಾರ ಟೈಮ್ ಕೊಡಿ, ನಾವು ಇತ್ಯರ್ಥಪಡಿಸ್ತೀವಿ ಅಂತ ಹೇಳಿದ ಮೇಲೆ ನಾಳೆ 28ಕ್ಕೆ ಕೇಸ್ ಇದೆ. ಅದಕ್ಕೋಸ್ಕರ ಅವರು ಈಗ ತರಾತುರಿನಲ್ಲಿ
3498 ಕೋಟಿ ರೂಪಾಯಿಗಳನ್ನು ಪರಿಹಾರ ಇವತ್ತು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರ. 3498 ಕೋಟಿ, ನಾವು ಕೇಳಿರೋದು 18172 ಕೋಟಿ. ಅವ್ರು ಕೊಡ್ತಾ ಇರೋದು 3498 ಕೋಟಿ, ಕಡಿಮೆ ಅಲ್ವಾ ಅದು? ನಾಲ್ಕನೇ ಒಂದು ಭಾಗನು ಕೂಡ ಇಲ್ಲ. ಅದಕ್ಕೋಸ್ಕರ ಬಹಳ ಕಡಿಮೆ ಕೊಟ್ಟಿದ್ದಾರೆ ಪರಿಹಾರವನ್ನ ಅಂತೇಳಿ ನಾಳೆ ಇಲ್ಲ ಸರಿ ಇಲ್ಲ ಇದು. ನಾನು ಫೈನಾನ್ಸ್ ಸೆಕ್ರೆಟರಿ ಜೊತೆ ಮಾತಾಡಿದೆ, ಅಲ್ಲ ಅದು ಸರಿ ಇಲ್ಲ ಬಿಡಿ. ಫೈನಾನ್ಸ್ ಸೆಕ್ರೆಟರಿ ಜೊತೆ ಮಾತಾಡಿದೆ, ನಾವು 1/4 ಕೂಡ ಇಲ್ಲ. ಅದಕ್ಕೆ ನಾಳೆ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಮುಂದೆ ನಮ್ಮ ಸರ್ಕಾರದ ವತಿಯಿಂದ ನಾನು, ಡಿ ಕೆ ಶಿವಕುಮಾರ್ ಮತ್ತು ಇತರೆ ಮುಖಂಡರುಗಳು ಎಲ್ಲರೂ ಸೇರಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇವರು ಇಷ್ಟೆಲ್ಲ ಅನ್ಯಾಯ ಆದರೂ ಕೂಡ ಒಂದು ದಿನ ಬಾಯಿ ಬಿಡ್ಲಿಲ್ವಲ್ಲ, ಇವರು ಮತ್ತೆ ಪಾರ್ಲಿಮೆಂಟ್ ಮೆಂಬರ್ ಆಗಿ ಹೋಗ್ಬೇಕಾ ಹೇಳಿ? ನೀವೇ ಹೇಳಿ, ಪಾರ್ಲಿಮೆಂಟ್ ಮೆಂಬರ್ ಆಗಿ ಹೋಗ್ಬೇಕೇನ್ರಿ ಇವರು ಮತ್ತೆ? ಹೋಗಬಾರದು ಅನ್ನೋದಾದ್ರೆ ಸಂಯುಕ್ತ ಪಾಟೀಲ್ ಅವರನ್ನ ಗೆಲ್ಲಿಸಿ ಈ ಸಾರಿ ಲೋಕಸಭೆಗೆ ಕಳಿಸಿಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಮಾಡ್ತೀರಾ? ದಯಮಾಡಿ ಆ ಕೆಲಸ ಮಾಡಿ. ಯಾಕಂತಂದ್ರೆ 20 ವರ್ಷ ಗದ್ದಿಗೌಡರು ಒಂದು ದಿನ ಪಾರ್ಲಿಮೆಂಟ್ ನಲ್ಲಿ ಬಾಯಿ ಬಿಡ್ಲಿಲ್ಲ. ಅವ್ರು ಏನೂ ಮಾಡಲ್ಲ. ನೀವು ಗದ್ದಿಗೌಡರನ್ನ ಮತ್ತೆ ಗೆಲ್ಲಿಸಿದ್ರೆ ನಿಮ್ಮ ಬಾಗಲಕೋಟೆ ಅಭಿವೃದ್ಧಿ ಆಗಲ್ಲ. ಅಲ್ಲಿ ಹೋಗಿ ಕುಳಿತಿದ್ದು ಬರೋದು ಅಷ್ಟೇನೆ. ಪಾರ್ಲಿಮೆಂಟ್ಗೆ ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಗದ್ದಿಗೌಡರ ಬದಲು ನಿದ್ದೇಗೌಡ ಅಂತ ಹೇಳ್ತಾರೆ ಇವರು. ನನಗೆ ಗೊತ್ತಿಲ್ಲ ಅವ್ರು ನಿದ್ದೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ಅದು ಕರ್ನಾಟಕದ ಪರವಾಗಿ ಅಂತೂ ಯಾವತ್ತೂ ಕೂಡ ಬಾಯಿ ಬಿಟ್ಟಿಲ್ಲ. ಗದ್ದಿಗೌಡರು ಒಬ್ಬರೇ ಅಲ್ಲ, ಎಲ್ಲ ಲೋಕಸಭಾ ಸದಸ್ಯರು ಕೂಡ ಒಬ್ರು ಬಾಯಿ ಬಿಟ್ಟಿಲ್ಲ. 27 ಜನ ಆಗಿದ್ದಾರೆ ಈಗ, 27 ಜನರು ಕೂಡ ಬಾಯಿ ಬಿಟ್ಟಿಲ್ಲ. ಯಾಕಂದ್ರೆ ಇವ್ರು ಯಾರಿಗೂ ಪ್ರೈಮ್ ಮಿನಿಸ್ಟರ್ ಹತ್ರ ಮಾತಾಡಕ್ ಧೈರ್ಯನೇ ಇಲ್ಲ. ಗಡಗಡ ಗಡಗಡ ಅಂತ ನಡುಗ್ತಾರೆ. ಇಂಥವರೆಲ್ಲ ಲೋಕಸಭೆಗೆ ಹೋದ್ರೆ ಪ್ರಯೋಜನ ಆಗ್ತದ? ಕರ್ನಾಟಕಕ್ಕೆ ಪ್ರಯೋಜನ ಆಗ್ತದ? ನಿಮ್ಮ ಪರವಾಗಿ ಧ್ವನಿ ಎತ್ತವರು ಇರಬೇಕು, ಕರ್ನಾಟಕದ ಪರವಾಗಿ ಮಾತಾಡೋದಂತ ಇರಬೇಕು, ಕರ್ನಾಟಕದ ಸಮಸ್ಯೆಗಳನ್ನ ಪಾರ್ಲಿಮೆಂಟ್ನಲ್ಲಿ ಹೇಳ್ತಕ್ಕಂಥವ್ರು ಇರಬೇಕು. ಅದಕ್ಕೋಸ್ಕರ ದಯಮಾಡಿ ಈ ಸಾರಿ ಬದಲಾವಣೆಯನ್ನ ಮಾಡಿ. ಇದು ಒಂದು. ಎರಡನೇದು, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ 10 ವರ್ಷಗಳಾಯಿತು. ಈ 10 ವರ್ಷಗಳಲ್ಲಿ ಏನಾದರೂ ಅವರು 2014 ಏನು ಹೇಳಿದ್ರು, 2014 ಹೇಳಿರ್ತಕ್ಕಂಥ ಯಾವುದಾದ್ರೂ ಭರವಸೆಯನ್ನ ಈಡೇರಿಸಿದಾರಾ? ಈಗಾಗಲೇ ಹೇಳಿದ್ರು ವಿದೇಶದಲ್ಲಿ ಕಪ್ಪು ಹಣ ಇದೆ. ಅನೇಕ ಜನ ಕಾಂಗ್ರೆಸ್ ನಾಯಕರುಗಳು, ಶ್ರೀಮಂತರುಗಳು ಅಲ್ಲಿ ಕಪ್ಪು ಹಣ ಇಟ್ಟಿದ್ದಾರೆ. ಸ್ವಿಟ್ಜರ್ಲೆಂಡ್ನಲ್ಲಿ ಹಣ ತಗೊಂಡ್ಬಂದು ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ಕೊಟ್ಬಿಡ್ತೀವಿ ಅಂತ ಹಾಕ್ತೀವಿ ಅಂತ ಹೇಳಿದ್ರು. ಅದು ಎಷ್ಟು ದಿನದಲ್ಲಿ? 100ನೇ ದಿನದಲ್ಲಿ ಹಾಕ್ತೀನಿ ಅಂತ ಹೇಳಿದ್ರು. ಮಾಡಿದ್ರ ನಿಮ್ಗೋಲಿ 15 ರೂಪಾಯಾದ್ರು ಬಂತ? 10 ವರ್ಷದಲ್ಲಿ 15 ರೂಪಾಯಾದ್ರು ಬಂತ? ಬರಲಿಲ್ಲ. ಆಮೇಲೆ
ರೈತರ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂತಂದ್ರು. ನಿಮಗೆ 1 ಲಕ್ಷ ರೂಪಾಯಿ ಆದಾಯ ಬರ್ತಾ ಇದ್ರೆ 2 ಲಕ್ಷ ಬರ ಮಾಡ್ತೀನಿ ಅಂತ ಹೇಳಿದ್ರು. ಮಾಡಿದ್ರ? ಮಾಡಲಿಲ್ಲ. ಅಗತ್ಯ ವಸ್ತುಗಳ ಬೆಲೆಗಳೆಲ್ಲ ಇಳಿಸ್ಬಿಡ್ತೀನಿ ಅಂತಂದ್ರು. ಇಳಿಸಿದ್ರ? ಪೆಟ್ರೋಲ್ ಬೆಲೆ ಕಡಿಮೆ ಆಯ್ತಾ? ಡೀಸೆಲ್ ಬೆಲೆ ಕಡಿಮೆ ಆಯ್ತಾ? ಗೊಬ್ಬರದ ಬೆಲೆ ಕಡಿಮೆ ಆಯ್ತಾ? ಅಡಿಗೆ ಎಣ್ಣೆ ಬೆಲೆ ಕಡಿಮೆ ಆಯ್ತಾ? ಗ್ಯಾಸ್ ಬೆಲೆ ಕಡಿಮೆ ಆಯ್ತಾ? ಕಡಿಮೆ ಆಗಲಿಲ್ಲ. ನಿಮಗೆ 2014ರಲ್ಲಿ 1 ಲೀಟರ್ ಡೀಸೆಲ್ ಬೆಲೆ 48 ರೂಪಾಯಿ. ಇವತ್ತು ಎಷ್ಟು ರೂಪಾಯಿ ಇದೆ? 92-95 ರೂಪಾಯಿ ಇದೆ. 1 ಲೀಟರ್ ಪೆಟ್ರೋಲ್ ಬೆಲೆ 70 ರೂಪಾಯಿ, ಇವತ್ತು 102 ರೂಪಾಯಿ ಇದೆ. ಹಾಗೇನೆ ಸಿಲಿಂಡರ್ ಬೆಲೆ, ಗ್ಯಾಸ್ ಸಿಲಿಂಡರ್ ಬೆಲೆ 414 ರೂಪಾಯಿ, ಇವತ್ತು 950 ರೂಪಾಯಿ ಇದೆ. ಇದಕ್ಕೆ ಯಾರ ಕಾರಣ? ನರೇಂದ್ರ ಮೋದಿ ಅವರೇ ಯಾರ ಕಾರಣ? ರೈತರಿಗೆ ಏನೂ ಕೂಡ ಮಾಡಲಿಲ್ಲ ಇವತ್ತಿನವರಿಗೆ. ಅದಕ್ಕೋಸ್ಕರ ರೈತ ಸಂಘದವರು ಕೆಲವು ತಿಂಗಳುಗಳಿಂದ ಚಳವಳಿಯನ್ನು ಮಾಡ್ತಾ ಇದ್ದಾರೆ. ನಮಗೆ ಸಾಲ ಮನ್ನಾ ಮಾಡಿ MSP ಮಿನಿಮಮ್ ಸಪೋರ್ಟ್ ಪ್ರೈಸ್ಗೆ ಕಾನೂನು ಮಾಡಿಕೊಡಿ ಅಂತೇಳಿ ಚಳವಳಿಯನ್ನು ಮಾಡ್ತಾ ಇದ್ದಾರೆ. ಇವತ್ತಿನವರಿಗೆ ಮಾಡಲಿಲ್ಲ. ಸುಮಾರು 700ಕ್ಕೂ ಹೆಚ್ಚು ಜನ ರೈತರು ಸತ್ತರು. 700ಕ್ಕೂ ಹೆಚ್ಚು ರೈತರು ಸತ್ತರು. ಇವತ್ತಿನವರಿಗೆ ಅವರಿಗೆ ಕ್ಯಾರೆ ಏನಿಲ್ಲ ನರೇಂದ್ರ ಮೋದಿಯವರು. ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ರೈತರು ಚಳವಳಿ ಮಾಡಿದರೆ, ರೈತ ಸಂಘಟನೆಗಳು ಚಳವಳಿ ಮಾಡಿದರೆ ಅವ್ರ ಮೇಲೆ ಕೇಸ್ ಹಾಕಿ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ 5 ಗ್ಯಾರಂಟಿಗಳನ್ನ ಕೂಡಲೇ ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಆ ಗ್ಯಾರಂಟಿ ಪತ್ರಕ್ಕೆ ಮಲ್ಲಿಕಾರ್ಜುನ ಖರ್ಗೆಯವರು, ರಾಹುಲ್ ಗಾಂಧಿಯವರು ಇಬ್ಬರು ಕೂಡ ಸೈನ್ ಮಾಡಿದ್ದಾರೆ. ನಮ್ಮ ಮೇಲೆ ವಿಶ್ವಾಸ ಬಂದಿದೆಯಲ್ವಾ? ನಾವು ಕೊಟ್ಟ ಮಾತಿನಲ್ಲಿ ನಡ್ಕೋತೀವಿ ಅಂತ ಅಲ್ವಾ? ಅದಕ್ಕೋಸ್ಕರ ಕಾಂಗ್ರೆಸ್ನವರು ಕೂಡ ಈಗ 5 ಗ್ಯಾರಂಟಿಗಳಿಗೆ ಗ್ಯಾರಂಟಿಗಳ ಯೋಜನೆಗಳ ಪತ್ರವನ್ನು ಇವತ್ತು ಎಲ್ಲರಿಗೂ ಕೂಡ ಹಂಚತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಈಗೇನು ನಾವು 2000 ರೂಪಾಯಿನಂತೆ ಮನೆ ಯಜಮಾನಿಗೆ 24,000 ರೂಪಾಯಿ ವರ್ಷಕ್ಕೆ ಕೊಡ್ತಾ ಇದ್ದೀವಿ. ಅವರು ಅಧಿಕಾರಕ್ಕೆ ಬಂದರೆ 1 ವರ್ಷಕ್ಕೆ 1 ಲಕ್ಷ ರೂಪಾಯಿಯನ್ನ ಕೊಡ್ತಾರೆ. ವರ್ಷಕ್ಕೆ 1 ಲಕ್ಷ. ನಮ್ದು ಸೇರಿಸಿದ್ರೆ ಎಷ್ಟಾಯ್ತು? 1,24,000 ರೂಪಾಯಿ. 1,24,000 ರೂಪಾಯಿ ಬೇಕೋ ಬೇಡ? ಬೇಕೋ ಬೇಡ? 1,20,000 ರೂಪಾಯಿ ಸಿಗ್ತದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ. ಅದ್ರ ಜೊತೆಗೆ ಯುವಕರಿಗೆ, ನಿರುದ್ಯೋಗಿ ಯುವಕರಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀವಿ. ಅಪ್ರೆಂಟಿಸ್ಶಿಪ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ರೈತರ ಸಾಲ ಸಂಪೂರ್ಣವಾಗಿ ಮನ್ನಾ ಮಾಡ್ತೇವೆ. ನಿಮಗೆ ರೈತರ ಸಾಲ ಮನ್ನಾ ಮಾಡಬೇಕಾ ಬೇಡ? ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡ್ತೀವಿ. ಮನಮೋಹನ್ ಸಿಂಗ್ರವರು ಇರುವಾಗ ರೈತರ ಸಾಲ 72,000 ಕೋಟಿ ರೂಪಾಯಿಗಳನ್ನ ಮನ್ನಾ ಮಾಡಿದ್ರು. ಎಷ್ಟು ಮನ್ನಾ ಮಾಡಿದ್ರು? 72,000 ಕೋಟಿ. ಅದಾದ್ಮೇಲೆ ನಾನು
ಮುಖ್ಯಮಂತ್ರಿ ಆಗಿರುವಾಗ 50,000 ರೂಪಾಯಿವರೆಗೆ ಸೊಸೈಟಿನಲ್ಲಿ ತಗೊಂಡಿರ್ತಕ್ಕಂಥ ಸಾಲ 50,000 ರೂಪಾಯಿವರೆಗೆ 27,20,000 ರೈತರಿಗೆ 8,165 ಕೋಟಿ ಸಾಲ ಮನ್ನಾ ಮಾಡಿದೆ. ಹೌದಲ್ಲ, ಸಾಲ ಮನ್ನಾ ಮಾಡಿದೆ. 10 ವರ್ಷ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ರಲ್ಲ, ಯಾವಾಗಲಾರು ಸಾಲ ಮನ್ನಾ ಮಾಡಿದ್ರ? ಯಾವಾಗಲಾರು ಸಾಲ ಮನ್ನಾ ಮಾಡಿದ್ರೆ ರೈತರ ಕಷ್ಟ ಸುಖಕ್ಕೆ ನೆರವಾಗಿದ್ರ? ರೈತರು ಬೆಳೆದಂತ ಬೆಳೆಗಳಿಗೆ ನ್ಯಾಯಯುತವಾದಂತೆ ಬೆಲೆ ಕೊಟ್ರ? ಇವರು ಹೇಳಿದ್ರು ಸ್ವಾಮಿನಾಥನ್ ವರದಿಯನ್ನ ಸಂಪೂರ್ಣವಾಗಿ ಜಾರಿ ಮಾಡ್ತೀನಿ, ವ್ಯವಸಾಯಕ್ಕೆ ಎಷ್ಟು ಖರ್ಚಾಗ್ತದೆ ಅದ್ರ ಮೇಲೆ 50% ಕೊಡ್ತೀನಿ ಅಂತ ಹೇಳಿದ್ರು. ಕೊಟ್ರ? ಕೊಡ್ಲಿಲ್ಲ, ಕೊಡ್ಲಿಲ್ಲ. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್, ರೈತರು ಬೆಳೆದಂತ ಬೆಳೆಗಳಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ತಕ್ಕಂಥದಕ್ಕೆ ಕಾನೂನು ಮಾಡ್ತೀವಿ, 1.5 ಪಟ್ಟು ಜಾಸ್ತಿ ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಇದನ್ನ ರೈತರು ಅರ್ಥ ಮಾಡ್ಕೋಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷ ಇಲ್ಲಿ ಅಧಿಕಾರದಲ್ಲಿ ಇಲ್ಲಿ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇಲ್ಲಿ ನುಡಿದಂತೆ ನಡೀತದೆ. ಮತ್ತೆ ಜಾತಿ ಗಣತಿಯನ್ನು ಕೂಡ ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ 5 ಗ್ಯಾರಂಟಿಗಳನ್ನ ಜನರಿಗೆ ಈಗಾಗಲೇ ತಲುಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾವು 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದಾಗ ಈಗ ಏನು ಹೇಳ್ತಾರೆ ಬಿಜೆಪಿಯವರು, ಇಲ್ಲ ಖಜಾನೆ ಎಲ್ಲ ಖಾಲಿಯಾಗ್ಬಿಟ್ಟದೆ, ಖಜಾನೆ ಎಲ್ಲ ಖಾಲಿಯಾಗ್ಬಿಡ್ತು ಕರ್ನಾಟಕದ ಖಜಾನೆ, ಅಭಿವೃದ್ಧಿಗೆ ದುಡ್ಡೇ ಇಲ್ಲ ಅಂತ ಒಂದು ಮಾತು ಹೇಳ್ತಾರೆ. ಎರಡನೇ ಆರೋಪ ಏನ್ ಮಾಡ್ತಾರೆ ಅಂತಂದ್ರೆ ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ಈ ಗ್ಯಾರಂಟಿಗಳನ್ನೆಲ್ಲ ನಿಲ್ಲಿಸ್ಬಿಡ್ತಾರೆ ಅಂತ ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ, ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಾನು ಹೇಳ್ತೀನಿ, ಈ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿ ಯಾವ ಅಭಿವೃದ್ಧಿ ಕೆಲಸಗಳು ಕೂಡ ನಿಂತಿಲ್ಲ. 24-25 ಬಜೆಟ್ನಲ್ಲಿ ಗ್ಯಾರಂಟಿಗಳಿಗೆ ಮತ್ತು ಅಭಿವೃದ್ಧಿ ಕೆಲಸಕ್ಕೆ 1,20,000 ಕೋಟಿ ರೂಪಾಯಿಗಳನ್ನ ಬಜೆಟ್ನಲ್ಲಿ ಇಟ್ಟಿದ್ದೇವೆ. 1,28,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ 52,900 ಕೋಟಿ ಮತ್ತು ಡೆವಲಪ್ಮೆಂಟ್ ಬೇರೆ ಅಭಿವೃದ್ಧಿ ಕೆಲಸಗಳಿಗೆ 68,000 ಕೋಟಿ ರೂಪಾಯಿಯನ್ನು ಇಟ್ಟಿದ್ದೇವೆ. ನಾನು ಹೇಳ್ತೀನಿ ಅಶೋಕನಿಗೆ ಮತ್ತು ಬಸವರಾಜ ಬೊಮ್ಮಾಯಿಗೆ, ಯಡಿಯೂರಪ್ಪನವರಿಗೆ, ವಿಜಯೇಂದ್ರನಿಗೆ ಹೇಳ್ತೀನಿ, ಯಾವ ಕಾರಣಕ್ಕೂ ನಾವು ಅಧಿಕಾರದಲ್ಲಿ ಇರೋವರಿಗೆ ಈ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ. ಎಲ್ಲ ಗ್ಯಾರಂಟಿ ಯೋಜನೆಗಳು ಕೂಡ ಜಾಸ್ತಿ ಮಧ್ಯವರ್ತಿಗಳಿದ್ದಾರೆ. ಈಗ ಮಧ್ಯವರ್ತಿಗಳು ಯಾರಾದರೂ ಗ್ಯಾರಂಟಿ ಯೋಜನೆಗಳು ನಿಮ್ಮ ಅಕೌಂಟ್ಗೆ ನೇರವಾಗಿ ದುಡ್ಡು ಕೊಡ್ತಾ ಇರೋದ್ರಿಂದ 1 ತಿಂಗಳಿಗೆ 4,000-5,000 ರೂಪಾಯಿಯನ್ನ ಕೊಡ್ತಾ ಇದ್ದೀವಿ. 4,000-5,000 ರೂಪಾಯಿ ಯಾವಾಗಲಾದ್ರೂ ಬಿಜೆಪಿ ಅವ್ರು ಕೊಟ್ಟಿದ್ರ ಹೇಳಿ ನೋಡೋಣ, ಕೊಟ್ಟಿದ್ರ? ಈಗ ನರೇಂದ್ರ ಮೋದಿ ಅವರು ಹತಾಶರಾಗ್ಬಿಟ್ಟಿದ್ದಾರೆ. ಯಾಕಂತಂದ್ರೆ ಈ ಮೊದಲನೇ ಹಂತದ ಚುನಾವಣೆ ನಡೀತು, 102 ಸ್ಥಾನಗಳಿಗೆ ಚುನಾವಣೆ ನಡೆಯಿತು, ಅದರಲ್ಲಿ ಕಮ್ಮಿ ಗೆಲ್ತೀವಿ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟದೆ ಬಿಜೆಪಿಯವರಿಗೆ. ಸೊ ಅದಕ್ಕಾಗಿ ಹತಾಶರಾಗಿ ಬಾಯಿ ಬಂದಾಗ ಮಾತಾಡ್ತಾ ಇದ್ದಾರೆ, ಬಾಯಿ ಬಂದಾಗೆ ಮಾತಾಡ್ತಾರೆ. ಒಂದು ಸುಳ್ಳೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಕಾಂಗ್ರೆಸ್ನವರು ಹಿಂದುಳಿದ ಜಾತಿಯವರಿಗೆ, ಹಿಂದುಳಿದ ವರ್ಗದವರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಕಸಿದು ಮುಸ್ಲಿಮರಿಗೆ ಕೊಟ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಸಂವಿಧಾನ ಗೊತ್ತಿದೆಯೇನೋ ಗೊತ್ತಿಲ್ಲ ಅವರಿಗೆ, ನನಗೆ ನರೇಂದ್ರ ಮೋದಿ ಅವರಿಗೆ ಸಂವಿಧಾನ ಗೊತ್ತಿದೆಯೇನೋ ಗೊತ್ತಿಲ್ಲ. Article 15, Article 16 ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಯಾರು ಈ ದೇಶದಲ್ಲಿ
ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ. ಏನ್ರಿ ಎಸ್ ಆರ್ ಪಾಟೀಲ್, ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಅವರು. ಯಾವುದೇ ಜಾತಿಗೆ ಸೇರಿರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, ಅವರೆಲ್ಲರೂ ಕೂಡ ಮೀಸಲಾತಿಗೆ ಅರ್ಹರು. ಅವರೆಲ್ಲರೂ ಕೂಡ ಮೀಸಲಾತಿಗೆ ಅರ್ಹರು. ಮುಸಲ್ಮಾನರು ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಸಿಖ್ರು ಇರ್ಬೋದು, ಬೌದ್ಧರು ಇರ್ಬೋದು, ಜೈನರು ಇರ್ಬೋದು, ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅವರೆಲ್ಲರೂ ಕೂಡ ಮೀಸಲಾತಿಗೆ ಅರ್ಹರು. ಆರ್ಟಿಕಲ್ 14 ಏನ್ ಹೇಳ್ತದೆ ಅಂತಂದ್ರೆ, ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ಎಲ್ಲರೂ ಕೂಡ ಕಾನೂನಿನ ದೃಷ್ಟಿಯಲ್ಲಿ ಸಮಾನರು. ಯಾವುದೇ ಜಾತಿಗೆ ಸೇರಿರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, ಎಲ್ಲರೂ ಸಮಾನರು. ಇಷ್ಟು ಗೊತ್ತಾಗಬೇಕು ಬೇಡ ಪ್ರಧಾನಮಂತ್ರಿಯವರಿಗೆ? ಈ ದೇಶದ ಒಬ್ಬ ಪ್ರಧಾನಮಂತ್ರಿ ಆಡ್ತಕ್ಕಂಥ ಮಾತುಗಳಲ್ಲ ಇವು, ಇದು ಸಂವಿಧಾನ ಬಾಹ್ಯವಾದಂತಹ ಮಾತುಗಳು. ಇಟ್ಸ್ ಮೋಸ್ಟ್ ಅನ್ಕಾನ್ಸ್ಟಿಟ್ಯೂಷನಲ್. ಪ್ರಧಾನಮಂತ್ರಿಯಾದವರು ಈ ದೇಶದ 140 ಕೋಟಿ ಜನರ ಪ್ರಾಣ ಮಾನ ಆಸ್ತಿ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಅವರ ಜವಾಬ್ದಾರಿ. 140 ಕೋಟಿ ಈ ದೇಶದಲ್ಲಿ ಜನಸಂಖ್ಯೆ ಇದೆಯಲ್ಲ, ಅವರೆಲ್ಲರ ಪ್ರಾಣ ಮಾನ ಆಸ್ತಿ ಎಲ್ಲ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಅವರ ಜವಾಬ್ದಾರಿ. ಇದು ಬೇಸಿಕ್ ರೆಸ್ಪಾನ್ಸಿಬಿಲಿಟಿ ಆಫ್ ಎ ಪ್ರೈಮ್ ಮಿನಿಸ್ಟರ್. ಇದು ಇಷ್ಟು ಗೊತ್ತಾಗಲಿಲ್ಲ ಅಂತಂದ್ರೆ ಇವರು, ನೀವು ಯೋಚನೆ ಮಾಡಿ, ಇವರು ಪ್ರಧಾನಮಂತ್ರಿಯಾಗಿ ಇರಬೇಕಾ ಬೇಡವಾ ಅಂತ. ಪ್ರಧಾನಮಂತ್ರಿಯಾಗಿ ಇರಬೇಕಾ ಬೇಡವಾ? ಹಿಂದುಳಿದವ್ರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಜಾತಿ ಧರ್ಮದ ಹೆಸರಿನಲ್ಲಿ ಮತ್ತೆ ಜನರ ಭಾವನೆಗಳನ್ನು ಕೆಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೇ ಇವತ್ತವರೆಗೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು, ಇದೇ RSS ನವರ ಗುಪ್ತ ವಿಷಯ. ಇದು ಇಡನ್ ಅಜೆಂಡಾ ಅವ್ರದ್ದು. ಇದು RSS ನವರು ಹಿಂದೂ ಮುಸಲ್ಮಾನರನ್ನ, ಇವರನ್ನ ಹಿಂದೂಗಳ ಮೇಲೆ ಎತ್ಕಟ್ಟೋದು, ಮುಸಲ್ಮಾನರನ್ನ ಹಿಂದೂಗಳ ಮೇಲೆ ಎತ್ಕಟ್ಟೋದು. ಇದನ್ನು ಮಾಡಿ ಸಮಾಜವನ್ನ ಒಡೆದು ಛಿದ್ರ ಮಾಡಿ ಈ ದೇಶದಲ್ಲಿ ಹಿಂದೂಸ್ತಾನ ಮಾಡಬೇಕು ಅಂತ ಹೊರಟಿರ್ತಕ್ಕಂಥವ್ರು RSS. ಹಿಂದೂಸ್ತಾನ ಮಾಡೋಕ್ಕಾಗುತ್ತಾ? ಬರೀ ಹಿಂದೂಗಳ ದೇಶ ಮಾಡೋಕ್ಕಾಗುತ್ತಾ? ಇದೇ ಸರಿ, ಎಲ್ಲ ಜಾತಿಯವರು ಇದ್ದಾರೆ, ಎಲ್ಲ ಧರ್ಮದವರು ಇದ್ದಾರೆ, ಎಲ್ಲ ಭಾಷೆಯವರು ಇದ್ದಾರೆ. ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಸಂವಿಧಾನ ಕೊಟ್ಟಾಗ, ಆಮೇಲೆ ರೂಪಾಯಿ ಬೆಲೆಯನ್ನ ಅದರ ಮೌಲ್ಯವನ್ನು ಹೆಚ್ಚು ಮಾಡ್ತೀನಿ ಅಂತ ಹೇಳಿದ್ರು. $1 ಅವತ್ತು 2014 58 ರೂಪಾಯಿ ಇತ್ತು, ಇವತ್ತು 83 ರೂಪಾಯಿ ಆಗಿದೆ. ಎಲ್ರಿ ನರೇಂದ್ರ ಮೋದಿಜಿ ಕಡಿಮೆ ಆದದ್ದು? ರೂಪಾಯಿ ಬೆಲೆಯನ್ನು ಹೆಚ್ಚು ಮಾಡ್ತೀವಿ ಅಂತ ಹೇಳಿದಂತ ಸುಳ್ಳು. ಹೀಗೆ ಸುಳ್ಳಿನ ಸರಮಾಲೆಯೇ ಇವತ್ತು ಜನರ ಮುಂದೆ ಇಟ್ಟು ಭ್ರಮೆಯನ್ನ ಹುಟ್ಟಿಸಿ ಕನಸುಗಳನ್ನ ಕಟ್ಟತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು ನರೇಂದ್ರ ಮೋದಿಯವರು. ಇವತ್ತು ಯಾವತ್ತೂ ಕೂಡ ನಿರುದ್ಯೋಗದ ಸಮಸ್ಯೆಯನ್ನಾಗಲಿ, ಬೆಲೆ ಏರಿಕೆ ಬಗ್ಗೆ ಆಗಲಿ, ರೈತರ ಸಮಸ್ಯೆಗಳ ಬಗ್ಗೆ ಆಗಲಿ ಯಾವತ್ತೂ ಕೂಡ ಮಾತಾಡಲ್ಲ. ನೀವು ನೋಡಿ, ಈ ಚುನಾವಣೆ ಸಂದರ್ಭದಲ್ಲಿ ಬೇರೆ ವಿಚಾರಗಳನ್ನು ಮಾತಾಡ್ತಾರೆ ಹೊರತು ಈ ಸಮಸ್ಯೆಗಳನ್ನು ಮಾತಾಡಲ್ಲ. ಯುವಕರಿಗೆ, ಯುವಕ ಯುವತಿಯರಿಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. 10 ವರ್ಷಗಳಲ್ಲಿ 20 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು, ಮಾಡಲಿಲ್ಲ. ನಿರುದ್ಯೋಗದ ಸಮಸ್ಯೆ ಬೃಹದಾಕಾರವಾಗಿ ಇವತ್ತು ದೇಶದಲ್ಲಿ ಬೆಳೀತಾ ಇದೆ, ಅದನ್ನು ಕೂಡ ಮಾಡಲಿಲ್ಲ. ಅವರು ಪಾಪ ಯುವಕರು ಕೆಲಸ ಕೊಡಿ ಅಂತ ಕೇಳಿದ್ರೆ ಪಕೋಡ ಮಾರಕ್ಕೋಗಿ, ಬೋಂಡಾ ಮಾರಕ್ಕೋಗಿ ಅಂತ ಅತ್ಯಂತ ಬೇಜವಾಬ್ದಾರಿ ತಂದಿದ್ದ ಅವರಿಗೆ ಉತ್ತರ ಕೊಡ್ತಕ್ಕಂಥ ಪ್ರಧಾನಮಂತ್ರಿ, ಬಹುಶಃ ದೇಶದ ಇತಿಹಾಸದಲ್ಲಿ ಇಂಥ ಪ್ರಧಾನಮಂತ್ರಿ ಯಾರು ಯಾವಾಗಲೂ ಕೂಡ ಬಂದಿರಲಿಲ್ಲ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ.
ಇವತ್ತು ಕರ್ನಾಟಕದಲ್ಲಿ ಕೇಂದ್ರ ಸರ್ಕಾರ ಇವತ್ತು ಬೆಲೆ ಏರಿಕೆ ಮಾಡಿರೋದ್ರಿಂದ, ನಿರುದ್ಯೋಗದ ಸಮಸ್ಯೆ ಜಾಸ್ತಿ ಆಗಿರೋದ್ರಿಂದ ಬಡವರು ಜೀವನ ಮಾಡೋದು ಬಹಳ ಕಷ್ಟ ಆಗಿದೆ, ಸಾಮಾನ್ಯ ಜನ ಜೀವನ ಮಾಡೋದು ಕಷ್ಟ ಆಗಿದೆ, ಮಧ್ಯಮ ವರ್ಗದ ಜನ ಜೀವನ ಮಾಡೋದು ಕಷ್ಟ ಆಗಿದೆ. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ 5 ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿದ್ದು. 5 ಗ್ಯಾರಂಟಿಗಳು: ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹಜ್ಯೋತಿ, ಗೃಹಲಕ್ಷ್ಮಿ ಮತ್ತು ಯುವ ನಿಧಿ. ಈ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದ್ದು. ಇವತ್ತು ನರೇಂದ್ರ ಮೋದಿಯವರು ಸಂಪೂರ್ಣವಾಗಿ ವಿಫಲರಾದರೆ, ಅವರು ಕೊಟ್ಟ ಮಾತಿನಂತೆ ನಡ್ಕೊಳ್ಳದೆ ಹೋದರೆ, ನಾವು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ. ಇವತ್ತು ಹೇಳಿ, ಇಲ್ಲಿ ಹೆಣ್ಮಕ್ಳು ಕೂತಿದ್ದಾರೆ, ಹೆಣ್ಮಕ್ಳು ನೀವೆಲ್ಲರೂ ಕೂಡ ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡ್ತಾ ಇದ್ದೀರಲ್ಲ, ಹೆಣ್ಮಕ್ಳು ಫ್ರೀಯಾಗಿ ತಿರುಗಾಡ್ತಾ ಇದ್ದೀರಾ ಇಲ್ಲ? ಇವತ್ತು ಎಲ್ಲ ಕರ್ನಾಟಕದಲ್ಲಿ ಇರ್ತಕ್ಕಂತ ಎಲ್ಲ ಹೆಣ್ಮಕ್ಳು ಕೂಡ ಯಾರೇ ಕೊಡೋರು, ಎಲ್ಲ ಹೆಣ್ಮಕ್ಳು ಕೂಡ ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡ್ತಾ ಇದ್ದಾರೆ. ಆ ದುಡ್ಡೆಲ್ಲ ಉಳಿತಾಯ ಆಗ್ತಾ ಇದೆ. ನಾನು ಮೊನ್ನೆ ಅರಸೀಕೆರೆಗೆ ಹೋಗಿದ್ದೆ, ಅರಸೀಕೆರೆಯಲ್ಲಿ ಒಬ್ಬ ಹೆಣ್ಮಗಳು ಬಂದ್ಲು, ಹೂನಾರ ಇಟ್ಕೊಂಡಿದ್ಲು. ನಾನು ಏನು ಹೂನಾರ ಇಟ್ಕೊಂಡಿದೆಯಲ್ಲಮ್ಮ ಅಂತ ನೋಡಿದ್ರೆ, ಅವರು ಎಲ್ಲೆಲ್ಲಿ ದೇವಸ್ಥಾನಗಳಿಗೆ ಹೋಗಿದ್ದಾರೆ ಟಿಕೆಟ್ ತಗೊಂಡಿದಾರಲ್ಲ, ಆ ಟಿಕೆಟ್ ತಗೊಂಡಿರೋದ್ರಲ್ಲೇ ಹೂನಾರ ಮಾಡಿದ್ರು, ಆ ಹೂನಾರ ನನಗೆ ಹಾಕಿದ್ರು. ನೋಡಿ ಹೆಣ್ಮಗಳು ಪಾಪ, ನಾವು ಶಕ್ತಿ ಯೋಜನೆ ಮಾಡಿರೋದ್ರಿಂದ ಹೂನಾರ ಹಾಕಿ ನನಗೆ ಧನ್ಯವಾದಗಳನ್ನು ಹೇಳಿ, ನೀವು ಮಾಡಿರೋದ್ರಿಂದ ಕರ್ನಾಟಕದ ಎಲ್ಲ ದೇವಸ್ಥಾನಗಳನ್ನೆಲ್ಲ ಹೋಗಿ ನೋಡ್ಕೊ ಬಂದೆ, ಎಲ್ಲ ಪ್ರೇಕ್ಷಣೀಯ ಸ್ಥಳಗಳನ್ನೆಲ್ಲ ಹೋಗಿ ನೋಡ್ಕೊ ಬಂದೆ ಅಂತ ಹೇಳಿದರು. ಇದು ಶಕ್ತಿ ಯೋಜನೆ ಕಾರ್ಯಕ್ರಮ. ಆಮೇಲೆ ಅನ್ನಭಾಗ್ಯ ಕಾರ್ಯಕ್ರಮ, ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 7 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ. ಕೊಡ್ತಾ ಇದ್ದ ಇಲ್ಲ 7 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು, 7 ಕೆಜಿಯಿಂದ 5 ಕೆಜಿಗೆ ಇಳಿಸಿದ್ರು, ಹೌದಾ ಅಲ್ಲ? 7 ಕೆಜಿಯಿಂದ 5 ಕೆಜಿಗೆ ಇಳಿಸಿದ್ರು. ಇದು ಯಾರಿಗೆ ಕೊಡ್ತಾ ಇದ್ದದ್ದು? ನಾವು ಬಡವರಿಗೆ ಅಕ್ಕಿ ಕೊಟ್ಟು ಪಾಪ 3 ಹೊತ್ತು ಊಟ ಮಾಡಲಿ, ಅವರು ಹಸ್ಕೊಂಡು ಮಲಗಬಾರದು, ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು ಅಂತೇಳಿ 7 ಕೆಜಿ ಅಕ್ಕಿ ಕೊಡ್ತಾ ಇದ್ರೆ, ಈ ಬಿಜೆಪಿ ಸರ್ಕಾರ ಯಡಿಯೂರಪ್ಪನವರು 5 ಕೆಜಿ ಮಾಡಿದ್ರಲ್ಲ, ಇದು ನ್ಯಾಯನಾ? ಬಡವರು ಹೊಟ್ಟೆ ಮೇಲೆ ಹೊಡೆದ್ರಲ್ಲ, ಇದು ನ್ಯಾಯನಾ? ಅದನ್ನೇ ಬಸವರಾಜ ಬೊಮ್ಮಾಯಿ ಕೂಡ ಮುಂದುವರಿಸಿದ್ರು. ನಮ್ಮ ಪಕ್ಷ ಈ ಸಾರಿ ಚುನಾವಣಾ ಸಂದರ್ಭದಲ್ಲಿ 5 ಕೆಜಿ ಅಕ್ಕಿ ಜೊತೆಗೆ ಇನ್ನೂ 5 ಕೆಜಿ ಕೊಡ್ತೇವೆ ಅಂತೇಳಿ ನಾವು ಆಶ್ವಾಸನೆಯನ್ನ ಕೊಟ್ಟು, ಈ ಆಶ್ವಾಸನೆ ಕೊಟ್ಟ ಮೇಲೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವ್ರಿಗೆ ಕರೆದೆ ನಾನು. ನೋಡ್ರಿ, ನಾವು ಮಾತು ಕೊಟ್ಟಿದ್ದೀವಿ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತೇಳಿ, 5 ಕೆಜಿ ಕೊಡ್ತಾ ಇದ್ದೀವಿ, ಇನ್ನೂ 5 ಕೆಜಿ ಕೊಡ್ರಿ, ನೀವು ದುಡ್ಡು ಕೊಡ್ತೀವಿ ಅಂತ ಹೇಳೋದು. ಅವರು ಕೊಡ್ತೀವಿ ಅಂತ ಒಪ್ಕೊಂಡ್ರು, ಪಾಪ ಒಪ್ಕೊಂಡು ಪತ್ರನೂ ಕೊಟ್ಬಿಟ್ರು. ಕೊಟ್ಟಾದ್ಮೇಲೆ 3 ದಿನ ಮೇಲೆ ಇನ್ನೊಂದು ಪತ್ರ ಬರೆದರು, ಅಕ್ಕಿ ಕೊಡೋಕ್ಕಾಗಲ್ಲ. ನಾನು ಕೇಳಿದೆ ಮ್ಯಾನೇಜರ್ ಕರೆದು, ಯಾಕ್ರಿ ಅಕ್ಕಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಪತ್ರನೂ ಬರೆದು ನಮಗೆ ಈ ಥರ ಅಕ್ಕಿ ಕೊಡಲ್ಲ ಅಂತ ಬರೆದಿದ್ದೀರಲ್ಲ ಅಂತಂದರೆ, ಸರ್ ಕೇಂದ್ರ ಸರ್ಕಾರ ಕೊಡಬೇಡಿ ಅಂತ ಹೇಳ್ಬಿಟ್ರು. ಯಾರು ಹೇಳಿದ್ದು ಇದನ್ನ? ಕೇಂದ್ರ ಸರ್ಕಾರ ಅಂದ್ರೆ ಯಾರು? ಮಿಸ್ಟರ್ ನರೇಂದ್ರ ಮೋದಿ. ಬಡವರಿಗೆ ಅಕ್ಕಿ ಕೊಡಬೇಡಿ ಅಂತ ಹೇಳಿದ್ರಲ್ಲ, ಇದು ಬಡವರಿಗೆ ದೊಡ್ಡ ಅನ್ಯಾಯ ಅಲ್ವಾ?
ಬಡವರು ಮಾಡಿದಂತ ದ್ರೋಹ ಅಲ್ವಾ? ನಾವು ಎಲ್ಲೆಲ್ಲಿ ಭತ್ತ ಬೆಳೀತದೆ ಎಲ್ಲ ರಾಜ್ಯಗಳಿಗೂ, ಪಂಜಾಬ್, ಛತ್ತೀಸ್ಗಢ, ತೆಲಂಗಾಣ, ಆಂಧ್ರ ಎಲ್ಲ ಕಡೆ ಪ್ರಯತ್ನವನ್ನು ಮಾಡಿದೆ, ಎಲ್ಲ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದೆ, ಎಲ್ಲೂ ಕೂಡ ನಾವು ಬೇಕಾದಷ್ಟು ಅಕ್ಕಿಯನ್ನು ಕೊಡ್ಲಿಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಕ್ಯಾಬಿನೆಟ್ನೆಲ್ಲ ತೀರ್ಮಾನ ಮಾಡಿದೋ ಅಕ್ಕಿ ಬದಲಿಗೆ ದುಡ್ಡು ಕೊಡೋಣ ಅಂತೇಳಿ. ಒಬ್ಬರಿಗೆ ಇವತ್ತು 34 kg, 5 kg ಅಕ್ಕಿಗೆ 34 rupees, 1 kg 5 kg 170 rupees, 170 rupees ಒಬ್ಬರಿಗೆ. ಒಂದು ಕುಟುಂಬದಲ್ಲಿ 5 ಜನ ಇದ್ರೆ 850 rupees ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೇವೆ. ಈಗ 100 rupees, 170 rupees ಬರ್ತಾ ಇದೆಯಾ ಇಲ್ಲ ನಿಮಗೆ? ಬರ್ತಾ ಇದೆ ನೋಡಿ, ನಿಮಗೆ ಅಕ್ಕಿ ಕೊಡಲಿಲ್ಲ ಅವರು. ನಾವು ದುಡ್ಡು ಕೊಡ್ತಾ ಇದ್ದೀವಿ, ಈಗ ದುಡ್ಡು ಕೊಡ್ತಾ ಇದ್ದೀವಿ. ಆಮೇಲೆ ಗೃಹ ಜ್ಯೋತಿ ಯೋಜನೆ, ಯಾರು 200 unitವರೆಗೆ ವಿದ್ಯುತ್ತನ್ನು ಬಳಸ್ತಾರೆ, 200 unitವರೆಗೆ ವಿದ್ಯುತ್ ಬಳಸ್ತಾರೆ, ಅವ್ರು ಯಾರು ಕೂಡ ವಿದ್ಯುತ್ ಬಿಲ್ಲನ್ನು ಕಟ್ಟಬೇಕಾಗಿಲ್ಲ. 100 to 90 ಜನರು ವಿದ್ಯುತ್ ಬಿಲ್ಲನ್ನು ಕಟ್ತಾ ಇಲ್ಲ ಕರ್ನಾಟಕದಲ್ಲಿ. ಆ ದುಡ್ಡು ಕೂಡ ಉಳಿತಾಯ ಆಗ್ತದೆ. ಆಮೇಲೆ ಗೃಹಲಕ್ಷ್ಮಿ ಯೋಜನೆ ಮೂಲಕ ಮನೆ ಯಜಮಾನಿಗೆ ಅವರ ಬೇರೆ ಖರ್ಚುಗಳನ್ನು ಮಾಡಲಿಕ್ಕೆ 2000 rupees ತಿಂಗಳಿಗೆ ಕೊಡ್ತಾ ಇದ್ದೀವಿ. ಕೊಡ್ತಾ ಇದೀವ ಇಲ್ಲ? ಎಲ್ಲ ಹೆಣ್ಮಕ್ಳು 2000 rupees ಸಿಗ್ತಾ ಇದೆಯಾ ಇಲ್ಲ ನಿಮಗೆ? 2000 rupees ಕೊಡ್ತಾ ಇದ್ದೀವಿ. ಆಮೇಲೆ ಯುವ ನಿಧಿ ಕಾರ್ಯಕ್ರಮ, ಯಾರು 2022-23 ಪಾಸ್ ಆಗಿ ಕೆಲಸ ಸಿಕ್ಕಿರಲ್ಲ ಅಂತ ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ 3000 rupees, ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ 1500 rupees. ಅದನ್ನ ವಿವೇಕಾನಂದರವರ ಜನ್ಮದಿನದಿಂದ ಪ್ರಾರಂಭ ಮಾಡಿದ್ದೀವಿ, ಅದನ್ನು ಕೂಡ ಜಾರಿ ಮಾಡಿದ್ದೀವಿ. ನಾವು ಅಧಿಕಾರಕ್ಕೆ ಬಂದ 8 ತಿಂಗಳಲ್ಲಿ ಎಲ್ಲ 5 ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ. 5 ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ. ಈಗ ಹೇಳಿ ನೀವು, ನಾವು ಕೊಟ್ಟ ಮಾತು ಕೊಟ್ಟಂತೆ ನಡ್ಕೊಂಡಿದ್ದೀವ ಇಲ್ಲ ಬಿಜೆಪಿಯವರು ಕೊಟ್ಟಂತೆ ನಡ್ಕೊಂಡಿದ್ದಾರ? ಯಾರಲ್ಲಿ ನಡ್ಕೊಂಡಿರೋದು? ಕಾಂಗ್ರೆಸ್ನವರಲ್ಲ? ಮತ್ತೆ ನಮ್ಗೆ ಆಶೀರ್ವಾದ ಮಾಡ್ಬೇಕು ಬೇಡ? ನೀವು ಮಾಡ್ಬೇಕ ಬೇಡ? ಸೊ ಇದು ನುಡಿದಂತೆ ನಡೆದಿದ್ದೀವಿ. ಇವತ್ತು ಆ ವೈರುಧ್ಯತೆಯಲ್ಲಿ ಏಕತೆಯನ್ನು ನಾವು ಕಾಪಾಡ್ಕೋಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಇದು ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಇದು ಪ್ರಧಾನಮಂತ್ರಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಇದನ್ನು ಬಿಟ್ಟು ಇವತ್ತು ಹಿಂದುಳಿದವರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಮುಸಲ್ಮಾನರು ಕೊಟ್ಬಿಡ್ತಾ ಇದ್ದಾರೆ. 30 ವರ್ಷಗಳ ಹಿಂದೆ 1994 4% ಮುಸಲ್ಮಾನರಿಗೆ ಮೀಸಲಾತಿ ಕೊಟ್ಟದ್ದು ಯಾವಾಗ? 1994. ಅವತ್ತಿನಿಂದ ಇವತ್ತಿನವರೆಗೆ ಮುಸಲ್ಮಾನರಿಗೆ 4% ಮೀಸಲಾತಿ ಇದ್ದೇ ಇದೆ. ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಅಂತ ಅವತ್ತಿನಿಂದ ಇವತ್ತಿನವರೆಗೆ ಜಾರಿ ಇದೆ. ಅದನ್ನ ಬದಲಾವಣೆ ಮಾಡಿದವರು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿರುವಾಗ ಆ 4% ತೆಗೆದು ಅದನ್ನ ರದ್ದು ಮಾಡಬೇಕು. ಅದರ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಇದೇ ಬಿಜೆಪಿಯವರು, ಇದೇ ಬಸವರಾಜ ಬೊಮ್ಮಾಯಿ ಸರ್ಕಾರ ಅಫಿಡವಿಟ್ ಹಾಕಿ ಅಂಡರ್ಟೇಕ್ ಮಾಡ್ಕೊಂಡಿದ್ದಾರೆ. ನಾವು ಯಥಾಸ್ಥಿತಿಯನ್ನು ಮುಂದುವರಿಸ್ತೇವೆ. ಇದು ನರೇಂದ್ರ ಮೋದಿ ಅವರಿಗೆ ಬ್ರೀಫ್ ಮಾಡಿದರೂ ಇದು ಗೊತ್ತಿಲ್ಲ ನನಗೆ. ಇದೇ ಆಮೇಲೆ ಇನ್ನೂ ಒಂದು ವಿಚಾರ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ.
ರಾಮ ಜೋಯಿಸ್ 73rd 74th ಅಮೆಂಡ್ಮೆಂಟ್ ಮಾಡಿ ಮಹಿಳೆಯರಿಗೆ 33% ಮೀಸಲಾತಿ, 30% ಮೀಸಲಾತಿ, ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅಂತೇಳಿ ಅವತ್ತೇ BCMA BCMB ಮಾಡಿದ್ರು. BCMAನಲ್ಲಿ ಹಿಂದುಳಿದವರು ಮತ್ತು ಮುಸಲ್ಮಾನರು ಬರ್ತಾರೆ, BCM ನೀವು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದು BCMA BCMB ಬರ್ತದೆ. ಇದನ್ನ ಚಾಲೆಂಜ್ ಮಾಡಿ ರಾಮಜೋಯಿಸರು, ಬಿಜೆಪಿಯ ಉಪಾಧ್ಯಕ್ಷರು, ರಾಜ್ಯಸಭಾ ಸದಸ್ಯರು, ಅವರು ಸುಪ್ರೀಂ ಕೋರ್ಟ್ಗೆ ಹೋದರು, ಚೀಫ್ ಜಸ್ಟಿಸ್ ಕೂಡ ಆಗಿದ್ದವರು, ಅವರೇ ಸ್ವತಃ ವಾದ ಮಾಡಿದ್ರು ಸುಪ್ರೀಂ ಕೋರ್ಟ್ನಲ್ಲಿ BCMA BCMB ಮಾಡಿದ್ರು. 73rd 74th ಅಮೆಂಡ್ಮೆಂಟ್ ಅದು ಅನ್ಕಾನ್ಸ್ಟಿಟ್ಯೂಷನಲ್ ಲಾ ಅಂತೇಳಿ ಸುಪ್ರೀಂ ಕೋರ್ಟ್ನವರು ತೀರ್ಪು ಕೊಟ್ಟಿದ್ದಾರೆ. ರಾಮಜೋಯಿಸ್ ಹಾಕಿದಂತ ಅರ್ಜಿ ವಜಾ ಆಗಿದೆ. ಇಷ್ಟು ಗೊತ್ತಾಗಬೇಕಲ್ಲ ಪ್ರೈಮ್ ಮಿನಿಸ್ಟರ್ಗೆ, ಗೊತ್ತಾಗಬೇಕಲ್ಲ. ಹಿಂದುಳಿದವ್ರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ನಾನು ಹಿಂದುಳಿದವರಲ್ಲಿ ಮನವಿಯನ್ನು ಮಾಡ್ತೇನೆ, ಮಂಡಲ್ ಕಮಿಷನ್ ವರದಿ ಜಾರಿಯಾದಾಗ ವಿರೋಧ ಮಾಡಿದವರು ಯಾರು? ಇದೇ ಬಿಜೆಪಿಯವರು. ಐಎ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ಗಳಲ್ಲಿ, IIT IIM ಗಳಲ್ಲಿ ಮೀಸಲಾತಿ ಅರ್ಜುನ್ ಸಿಂಗ್ ಅವರು ತಂದಾಗ ವಿರೋಧ ಮಾಡಿದವರು ಯಾರು? ಇದೇ ಬಿಜೆಪಿಯವರು. ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಾಗ, ಹಿಂದುಳಿದವರಿಗೆ ಮೀಸಲಾತಿ ಕೊಟ್ಟಾಗ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮುನ್ಸಿಪಾಲಿಟಿಗಳು ಮತ್ತು ನಗರ ಪಾಲಿಕೆಗಳಲ್ಲಿ ಮೀಸಲಾತಿ ಕೊಟ್ಟಾಗ ವಿರೋಧ ಮಾಡಿದವರು ಯಾರು? ಇದೇ ಬಿಜೆಪಿಯವರು. ರಥಯಾತ್ರೆ ಮಾಡಿದವರು ಯಾರು? ಇದೇ ಬಿಜೆಪಿಯವರು. ಇವ್ರಿಗೆ ಯಾವ ನೈತಿಕತೆ ಇದೆ? ಮೀಸಲಾತಿಯನ್ನು ವಿರೋಧ ಮಾಡದಂತವರು ಇವತ್ತು ಹಿಂದುಳಿದವರಿಗೆ ಮೀಸಲಾತಿ ಕೊಟ್ಟಿರೋದನ್ನ ಕಿತ್ತು ಮುಸ್ಲಿಮರಿಗೆ ಕೊಡ್ತೀವಿ ಅಂತೇಳಿ ಹಿಂದುಳಿದವ್ರನ್ನ ಎತ್ಕಡ್ತಕ್ಕಂಥ ಕೆಲಸವನ್ನ ಮಾಡಿದಾರಲ್ಲ, ಹಿಂದುಳಿದವರ ಓಟ್ಗೋಸ್ಕರ ಇಂಥ ಸುಳ್ಳು ಹೇಳ್ತಾ ಇದ್ದೀರಲ್ಲ, ನಿಮ್ಗೆ ನಾಚಿಕೆ ಆಗ್ಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳ್ಬೇಕಾಗ್ತದೆ. ನಾಚಿಕೆ ಆಗ್ಬೇಕು ಅವ್ರಿಗೆ, ಮಾನ ಮರ್ಯಾದೆ ಏನು ಇಲ್ಲ. ಅದರಿಂದ ಇವೆಲ್ಲವೂ ಕೂಡ ಸುಳ್ಳು. ನಾನು ನಿಮ್ಮಲ್ಲಿ ಕೈಮುಗಿದು ಪ್ರಾರ್ಥನೆ ಮಾಡ್ತೇನೆ. ಆಮೇಲೆ ನಮ್ಮ ಸರ್ಕಾರ ಇದ್ದಾಗ ಮತ್ತೆ ಈಗ ನಾವು ಅಧಿಕಾರಕ್ಕೆ ಬಂದಿರುವಾಗ ಈ ನೇಕಾರರಿಗೆ 10 HP ವರೆಗೆ ಕರೆಂಟ್ ಫ್ರೀ ಮಾಡಿದವರು ಯಾರು? ಯಾರೇ ಕರೆಂಟ್ ಫ್ರೀ ಮಾಡಿದವರು? ಅವರೇನಾರ ಮಾಡಿದಾರ ಬಿಜೆಪಿಯವರು? ಹಿಂದೆ ನಾನು ಕರೆಂಟ್ ರೇಟ್ ಅನ್ನ ಕಡಿಮೆ ಮಾಡಿಕೊಟ್ಟಿದ್ದೆ, 4 ರೂಪಾಯಿ ಇದ್ರೆ 1.25 ರೂಪಾಯಿ ಮಾಡಿಕೊಟ್ಟಿದ್ದೆ. ಇದೇ ನಮ್ಮ ಯಾರು ಉಮಾಶ್ರೀ ಆಗ ಪಾಪ ಎಂ ಎಲ್ ಸಿನೂ ಆಗಿರ್ಲಿಲ್ಲ, ಆಗಿದ್ರ MLC ಆಗಿದ್ರು, ಕರ್ಕ ಬಂದಿದ್ರು. ನಾನು ಆಗ 4 ರೂಪಾಯಿ ಇದ್ದದನ್ನ 1.25 ರೂಪಾಯಿ ಮಾಡಿಕೊಟ್ಟೆ. ಈ ಸಾರ್ ಬಂದ್ರು ನೇಕಾರ ಸಂಘದವರೆಲ್ಲ, ಅವರು ಬಂದಾಗ ನಮಗೆ 10 HP ವರೆಗೆ ಫ್ರೀ ಮಾಡಿಕೊಡಿ ಅಂತ ಹೇಳಿದ್ರು. ಅದನ್ನು ಮಾಡಿಕೊಟ್ಟೆ, ವಿದ್ಯುತ್ ಮಗ್ಗಗಳಿಗೆ ಮಾಡಿಕೊಟ್ಟೆ. ಅವ್ರ ಸಾಲ ಎಲ್ಲ ಮನ್ನಾ ಮಾಡಿದೆ. ನಾನು 3 ಸಾರಿ ಮನೆಗಳು ಕಟ್ಟಿಸ್ಕೊಟ್ಟೆ. ಬಿಜೆಪಿಯವರು ಏನ್ ಮಾಡಿದ್ದಾರೆ ಹೇಳಿ ನೋಡೋಣ. ನೇಕಾರರು, ನಾನು ಇದನ್ನ ಓಟ್ಗೋಸ್ಕರ ಹೇಳ್ತಾ ಇಲ್ಲ, ನಾವು ಏನ್ ಮಾಡಿದೀವಿ ಅದನ್ನ ಹೇಳ್ತಾ ಇದ್ದೀವಿ. ಬೇಕಾದ್ರೆ ಉಮಾಶ್ರೀ ಅವ್ರನ್ನ ಕೇಳಿ. ಎಲ್ಲ ರವಿ ಕೇಳಿ, ನೀವು ಈಗೆಲ್ಲ ನಾವೇ ಮಾಡಿರೋದು. ಕೆಲಸ ಮಾಡಿದವ್ರಿಗೆ ಕೂಲಿ ಕೊಡಬೇಕಲ್ವಾ? ಕೂಲಿ ಕೊಡಬೇಕೋ ಬೇಡ? ದಯಮಾಡಿ ಯಾರು ಕೆಲಸ ಮಾಡಿದ್ದಾರೆ, ಯಾರು ಬಡವ್ರಿಗೋಸ್ಕರ, ದಲಿತರಿಗೋಸ್ಕರ, ಹಿಂದುಳಿದವ್ರಿಗೋಸ್ಕರ, ಅಲ್ಪಸಂಖ್ಯಾತರಿಗೋಸ್ಕರ, ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಲಿಕ್ಕೆ ಕೆಲಸ ಮಾಡಿದ್ದಾರೆ ಅಂತವ್ರನ್ನ ತಾವು ಗುರುತಿಸಬೇಕಾಗಿರ್ತಕ್ಕಂಥದ್ದು
ಆಶೀರ್ವಾದ ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಅಲ್ವಾ? ಅದರಿಂದ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ದಯಮಾಡಿ ಈ ಸಾರಿ ಈ ಹೆಣ್ಮಗಳು ರಾಜಕೀಯ ಜ್ಞಾನ ಇರ್ತಕ್ಕಂಥ ಹೆಣ್ಮಗಳು ಈ ಸಾರಿ ಗೆಲ್ಲಿಸ್ಕೊಡಿ. ಗೆಲ್ಲಿಸ್ತೀರಿ ಅಲ್ವಾ? ಗೆಲ್ಲಿಸ್ತೀರಿ ಅಲ್ವಾ? ದಯಮಾಡಿ ಈ ಸಾರಿ ಗೆಲ್ಲಿಸಿ ನಿಮ್ಮ ಧ್ವನಿಯಾಗಿ. ನನಗೆ ಸಂಪೂರ್ಣ ವಿಶ್ವಾಸ ಇದೆ ಸಂಯುಕ್ತ ಪಾಟೀಲ್ನಲ್ಲಿ ನಿಮ್ಮ ಧ್ವನಿಯಾಗಿ ಕರ್ನಾಟಕದ ಪರವಾಗಿ ಪಾರ್ಲಿಮೆಂಟ್ನಲ್ಲಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಮಾಡೇ ಮಾಡ್ತಾರೆ. ಅದನ್ನ 7ನೇ ತಾರೀಕು ಅವರ ಕ್ರಮ ಸಂಖ್ಯೆ 3, ಅವರ ಚಿಹ್ನೆ ಅಸ್ತ, ಬಟನ್ ಒತ್ತದ್ರ ಮೂಲಕ ಅಸ್ತದ ಗುರುತಿಗೆ ಓಟ್ ಹಾಕಿ ಸಂಯುಕ್ತ ಪಾಟೀಲ್ ಅವರನ್ನ ಲೋಕಸಭೆಗೆ ಕಳಿಸಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್.